ಶ್ರೇಯ ಚಾನೆಲ್ ನಾನು ಸುಮಾ ಅಣ್ಣೇಶ್ ನಾಯಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಫ್ರೆಂಡ್ಸ್ ಮಹಿಳೆಯರು ಅವರ ಓವುಲೇಷನ್ನಿಂದ ಹಿಡಿದು ಅಥವಾ ಅಂಡಾಣು ಬಿಡುಗಡೆ ಆಗುವಂತಹ ಟೈಮಿಂದ ಹಿಡಿದು ಈ ಫಲೀಕರಣ ಆಗುವಂತಹ ಟೈಮಿನವರೆಗೂ ಅಥವಾ ಇಂಪ್ಲಾಂಟೇಶನ್ ಏನಿದೆ ಆ ಒಂದು ಇಂಪ್ಲಾಂಟೇಶನ್ ನಡೆಯುವಂತಹ ಟೈಮಲ್ಲಿ ಅವರಿಗೆ ಗೊತ್ತಿಲ್ಲದಿರೋ ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತಾರೆ ಅದರಿಂದ ಅವರ ಪ್ರೆಗ್ನೆನ್ಸಿ ಏನಿದೆ ಅದು ಫೇಲ್ ಆಗುತ್ತೆ ಅಥವಾ ಅವ್ರು ಮಾಡುವಂತಹ ಕೆಲವೊಂದು ಮಿಸ್ಟೇಕ್ಸಿಂದ ಅವರ ಗರ್ಭಧಾರಣೆ ಆಗೋದಿಲ್ಲ ಅಥವಾ ಗರ್ಭ ನಿಲ್ಲೋದಿಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಯಾವ ಒಂದು ಮಿಸ್ಟೇಕ್ಸನ್ನು ಮಾಡಬಾರ್ದು ಈ ಇಂದ ಹಿಡಿದು ಇಂಪ್ಲಾಂಟೇಶನ್ ಟೈಮ್ವರೆಗೂ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೊದಲನೇ ಮಿಸ್ಟೇಕ್ ಏನೇನ ಮಾಡಬಾರ್ದು ಅಂತಂದರೆ ಫಸ್ಟ್ ಒನ್ನು ಈ ಟ್ರಾವೆಲಿಂಗ್ ಮಾಡುವಂಥದ್ದು ಅದರಲ್ಲೂ ಈ ಅನ್ವಾಂಟೆಡ್ ಟ್ರಾವೆಲಿಂಗ್ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಮಹಿಳೆಯರು ಅವರು ಪ್ರೆಗ್ನೆನ್ಸಿಗೆ ಏನಾದರೂ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ಈ ಓವೊಲೇಷನ್ ಟೈಮ್ ನಡೆಯುತ್ತಲ್ವಾ ಓವೊಲೇಷನ್ ಟೈಮ್ ಅಂತಂದರೆ ಅವರು ಪೀರಿಯಡ್ ಆಗಿ ಹತ್ತು ದಿನವನ್ನು ಬಿಟ್ಟು ಮುಂದೆ ಬರ್ತಕ್ಕಂಥ ಹತ್ತು ದಿನಗಳಲ್ಲಿ ಅವರು ಈ ಅನ್ವಾಂಟೆಡ್ ಟ್ರಾವೆಲಿಂಗನ್ನು ಮಾಡೋದ್ರಿಂದ ಅವರ ಒಂದು ಓವೊಲೇಷನ್ ಪ್ರೊಸೆಸ್ಸು ಸಕ್ಸಸ್ಫುಲ್ ಆಗ್ಬಹುದು ಆದರೆ ಇಂಪ್ಲಾಂಟೇಶನ್ ಏನಿದೆ ಅದು ಸರಿಯಾಗಿ ಆಗೋದಿಲ್ಲ ಯಾಕೆ ಅಂದರೆ ಈ ಅನ್ವಾಂಟೆಡ್ ಟ್ರಾವೆಲಿಂಗ್ ಮಾಡೋದ್ರಿಂದ ಈ ಗರ್ಭಕೋಶಕ್ಕೆ ಒತ್ತಡ ಬೀಳ್ಬೋದು ಅಥವಾ ಪ್ರೆಷರ್ ಬೀಳ್ಬೋದು ಅಥವಾ ಪೂರ್ತಿ ಗರ್ಭಕೋಶ ಒಂಥರ ಘರ್ಷಣೆ ಆಗಬಹುದು ಅಥವಾ ಶೇಕ್ ಆಗ್ಬೋದು ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಅಂಡಾಣು ವೀರ್ಯಾಣು ಎರಡು ಬಂದು ಗರ್ಭಕೋಶದ ಗೋಡೆಗೆ ಅಂಟಕೋಬೇಕಲ್ಲ ಇಂಥ ಟೈಮ್ ಅಲ್ಲಿ ಘರ್ಷಣೆ ನಡೆಯೋದ್ರಿಂದ ಅವರ ಈ ಇಂಪ್ಲಾಂಟೇಶನ್ ಏನಿದೆ ಅಥವಾ ಈ ಅಂಟಿಕೊಳ್ಳುವಂತಹ ಪ್ರೋಸೆಸ್ ಏನಿದೆ ಅದು ಆಗೋದಿಲ್ಲ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಫೇಲ್ ಆಗುತ್ತೆ ಸೊ ನೀವು ಈ ಒಂದು ತಪ್ಪನ್ನ ಮಾಡಬೇಡಿ ನಿಮ್ಮ ಔವಲೇಷನ್ ಇಂದ ಹಿಡಿದು ಇಂಪ್ಲಾಂಟೇಷನ್ ಟೈಮ್ ನಡೆಯೋವರೆಗೂ ಹಾಗೇನೆ ಮಹಿಳೆಯರು ಅವರ ಇಂಪ್ಲಾಂಟೇಷನ್ ನಡೆಯುವಂತಹ ಟೈಮಲ್ಲಿ ಎರಡಕ್ಕಿಂತ ಹೆಚ್ಚು ಬಾರಿ ಅಥವಾ ಎರಡಕ್ಕಿಂತ ಹೆಚ್ಚು ಸಲ ಅವರೇನಾದರೂ ಈ ಮೆಟಲ್ ಹತ್ಕೊಂಡು ಮೇಲೆ ಹೋಗುವಂಥದ್ದು ಇಳಿಯುವಂಥದ್ದು ಅಥವಾ ಭಾರದ ವಸ್ತುಗಳನ್ನ ಎತ್ಕೊಂಡು ಈ ಮೆಟಲ್ ಹತ್ಕೊಂಡು ಮೇಲೆ ಹೋಗುವಂಥದ್ದು ಈ ಕೆಲಸವನ್ನು ಮಾಡೋದ್ರಿಂದ ಕೂಡ ಅವರ ಗರ್ಭಕೋಶದ ಮೇಲೆ ಪೆಟ್ಟು ಬಿದ್ದು ಅವರ ಪ್ರೆಗ್ನೆನ್ಸಿ ಫೇಲ್ ಆಗುತ್ತೆ ಅಥವಾ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಮಿಸ್ಟೇಕ್ ಏನನ್ನ ಮಾಡಬಾರ್ದು ಅಂತಂದರೆ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಈ ಓವರ್ ಹೀಟ್ ಆಗಿರುವಂತಹ ಅಥವಾ ಜಾಸ್ತಿ ಬಿಸಿಯಾಗಿರುವಂತಹ ಕುದಿತಾ ಇರುವಂತಹ ನೀರಿಂದ ಸ್ನಾನ ಮಾಡೋವಂಥದ್ದನ್ನು ಮಾಡಬಾರ್ದು ಯಾಕೆಂತಂದ್ರೆ ಕೆಲವೊಬ್ರಿಗೆ ಈ ಹ್ಯಾಬಿಟ್ ಇರುತ್ತೆ ಜಾಸ್ತಿ ಬಿಸಿ ನೀರಿಂದ ಸ್ನಾನ ಮಾಡುವಂಥದ್ದು ಈ ಜಾಸ್ತಿ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ಮಹಿಳೆಯರ ಗರ್ಭಕೋಶದಲ್ಲಿ ಈ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಯಿತು ಅಂತಂದರೆ ಗರ್ಭ ನಿಲ್ಲೋದಿಲ್ಲ ಹಾಗೆಯೇ ಪುರುಷರಲ್ಲಿ ಕೂಡ ಇದೇ ಸಮಸ್ಯೆ ಆಗುತ್ತೆ ಅವರು ಜಾಸ್ತಿ ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದ ಈ ವೀರ್ಯಾಣುಗಳೇನಿದೆ ಅದರ ಒಂದು ಪ್ರೊಡಕ್ಷನ್ ಏನಿದೆ ಅದು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಅವರ ಬಾಡಿ ಟೆಂಪ್ರೇಚರ್ಗೆ ಸರಿ ಹೋಗುವಂತಹ ಬಿಸಿ ನೀರಿಂದನೇ ಸ್ನಾನ ಮಾಡಬೇಕು ಅಂದರೆ ಈ ಮೀಡಿಯಂ ಹೀಟ್ ಇರುವಂತಹ ನೀರು ಅಥವಾ ಬೆಚ್ಚಗಿರುವಂತಹ ನೀರಿಂದ ಸ್ನಾನ ಮಾಡಿದ್ರೇನೆ ಸಾಕು ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಈ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಈ ಥರ್ಡ್ ಮಿಸ್ಟೇಕ್ ಏನನ್ನ ಮಾಡಬಾರ್ದು ಅಂತಂದರೆ ಮಹಿಳೆಯರು ಅವರ ಈ ಓವೊಲೇಷನ್ ಪ್ರೋಸೆಸ್ ಏನಿದೆ ಅದು ನಡೆಯುವಂತಹ ಟೈಮಿಗಿನ ಮುಂಚೆಯಿಂದಾನೆ ಯಾವುದೇ ರೀತಿಯ ಈ ಪೇಯ್ನ್ ಕಿಲರ್ ಮಾತ್ರೆಗಳನ್ನು ಅಥವಾ ಪೇನ್ ಕಿಲರ್ ಟ್ಯಾಬ್ಲೆಟ್ಸ್ಗಳನ್ನು ಕನ್ಸ್ಯೂಮ್ ಮಾಡಬಾರ್ದು ಸೊ ಇವೇನು ಮಾಡುತ್ತೆ ಅಂತಂದರೆ ಓವೊಲೇಷನ್ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಬಿಡೋದಿಲ್ಲ ಸೊ ಓವೊಲೇಷನ್ ಆಗ್ತಿಲ್ಲ ಅಂತಂದರೆ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಸಾಧ್ಯ ಇಲ್ಲ ಅಥವಾ ಗರ್ಭಧಾರಣೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಓವೂಲೇಷನ್ ದಿನಗಳು ಬರೋಕ್ಕೂ ಮುಂಚೆಯಿಂದನೇ ಯಾವುದೇ ರೀತಿಯ ಈ ಅನ್ಪ್ರಿಸ್ಕ್ರೈಬ್ ಅಂದ್ರೆ ಯಾವುದೇ ರೀತಿಯ ಡಾಕ್ಟರ್ ಗಳು ಸಜೆಸ್ಟ್ ಮಾಡದೇ ಇರುವಂತಹ ಮಾತ್ರೆಗಳನ್ನ ನೀವು ತಗೊಳಕ್ಕೆ ಹೋಗಬಾರದು ಎಲ್ಲಿವರೆಗೂ ತಗೋಬಾರ್ದು ಅಂತಂದ್ರೆ ಓವುಲೇಷನ್ ಓವೂಲೇಷನ್ ಇಂದ ಹಿಡಿದು ನಿಮ್ಮ ಪೀರಿಯಡ್ಸ್ ಬರೋವರೆಗೂ ನೀವು ತಗೋಬಾರ್ದು ಇನ್ನು ಕೆಲವು ಮಹಿಳೆಯರು ಈ ಪೀರಿಯಡ್ ಕ್ರಾಂಪ್ ಇಂದ ಅಥವಾ ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರುತ್ತೆ ಅಂತ ಕೆಲವರು ಈ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತಗೋತಾರೆ ಸೊ ಇದನ್ನ ನೀವು ತಗೊಳೋದ್ರಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನ ಬಿಟ್ಟು ನೀವು ನಿಮ್ಮ ಪೀರಿಯಡ್ ಕ್ರಾಂಪ್ಸ್ ಅನ್ನ ನೀವು ಹೋಗ್ಲಾಡಿಸೋದಕ್ಕೆ ಬೇರೆ ರೀತಿಯ ಹೋಮ್ ರೆಮಿಡೀಸ್ ಗಳನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ಈ ಫೋರ್ತ್ ಮಿಸ್ಟೇಕ್ ಏನನ್ನ ಮಾಡಬಾರ್ದು ಅಂತಂದ್ರೆ ಮಹಿಳೆಯರು ಅವರ ಓವಲೇಷನ್ ದಿನದಿಂದ ಹಿಡಿದು ಅವರ ಪೀರಿಯಡ್ಸ್ ದಿನಗಳು ಬರೋವರೆಗೂ ಈ ಹೆವಿ ಎಕ್ಸಸೈಸಸ್ ಗಳನ್ನ ಮಾಡುವಂಥದ್ದು ಅಥವಾ ಹೆವಿ ಲಿಫ್ಟಿಂಗ್ ಅನ್ನ ಮಾಡುವಂಥದ್ದನ್ನ ಮಾಡಬಾರ್ದು ಈ ಭಾರದ ವಸ್ತುಗಳನ್ನ ಹೊರುವಂಥದ್ದು ಅಂದ್ರೆ ಹತ್ತು ಕೆಜಿಗಿಂತ ಜಾಸ್ತಿ ಭಾರದ ವಸ್ತುಗಳನ್ನ ನೀವೇನಾದ್ರೂ ಹೊರತಾ ಇದ್ದೀರಾ ಅಂತಂದ್ರೆ ಅದರಿಂದ ನಿಮ್ಮ ಈ ಪ್ರೆಗ್ನೆನ್ಸಿ ಫೇಲ್ ಆಗುತ್ತೆ ಅಂದ್ರೆ ಈ ಇಂಪ್ಲಾಂಟೇಶನ್ ಏನಿದೆ ಆ ಒಂದು ಪ್ರೋಸೆಸ್ ಹಾಳಾಗುತ್ತೆ ಅದರಿಂದನೂ ನಿಮ್ಮ ಪ್ರೆಗ್ನೆನ್ಸಿ ಹಾಳಾಗಬಹುದು ಸೊ ನೀವು ಈ ಕೆಲವೊಂದು ಮಿಸ್ಟೇಕ್ಸ್ಗಳ ಬಗ್ಗೆ ಅಬ್ಸರ್ವ್ ಅನ್ನ ಮಾಡಿ ಅಥವಾ ಗಮನ ಇಟ್ಟು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ ನಿಮಗಿಷ್ಟ ಆಯ್ತು ಅಂತಂದ್ರೆ ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಇಂದ ನೀವು ಗೈಡೆನ್ಸ್ ಅನ್ನ ತಗೊಂಡು ನಿಮಗೆ ಇಷ್ಟ ಆಗೋ ತರ ಯೋಗ ಮೆಡಿಟೇಷನ್ ಹಾಗೇನೆ ಸೇಫ್ ಆಗಿರುವಂತಹ ಆಸನಗಳನ್ನ ಟ್ರೈ ಮಾಡಬಹುದು ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಫಿಫ್ತ್ ಮಿಸ್ಟೇಕ್ ಏನನ್ನ ಮಾಡಬಾರ್ದು ಅಂತಂದರೆ ಕಂಪ್ಲೀಟಾಗಿ ಈ ಜಂಕ್ ಫುಡ್ಡು ಅಥವಾ ಈ ಫ್ರೈಡ್ ಫುಡ್ಗಳಿರುತ್ತಲ್ಲ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ನೀವು ಓವುಲೇಷನ್ ದಿನಗಳಲ್ಲಿ ಇಂಪ್ಲಾಂಟೇಷನ್ ದಿನಗಳಲ್ಲಿ ಅಷ್ಟೇ ಅಲ್ಲ ನೀವು ಕಂಪ್ಲೀಟಾಗಿ ಪ್ರತಿದಿನವೂ ಇದರ ಸೇವನೆಯನ್ನು ಮಾಡಬಾರ್ದು ಬರೀ ಹೆಲ್ದಿ ಫುಡ್ಗಳನ್ನು ಅಷ್ಟೇ ನೀವು ತಗೋಬೇಕು ನೀವು ಈ ಫ್ರೈಡ್ ಫುಡ್ಗಳನ್ನು ಅಥವಾ ಔಟ್ಸೈಡ್ ಫುಡ್ಗಳನ್ನು ನೀವು ತಿನ್ನೋದ್ರಿಂದ ಅದರಲ್ಲಿ ಆ್ಯಡ್ ಮಾಡಿರುವಂತಹ ಈ ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಈ ಆಹಾರದಲ್ಲಿ ಯೂಸ್ ಮಾಡಿರುವಂತಹ ಪ್ರಿಸರ್ವೇಟಿವ್ಸ್ಗಳಾಗಲಿ ಇವೆಲ್ಲ ಕೆಮಿಕಲ್ಗಳು ಸೊ ಈ ಕೆಮಿಕಲ್ಗಳು ನಿಮ್ಮ ಪ್ರೆಗ್ನೆನ್ಸಿಗೆ ಹಾರ್ಮ್ಫುಲ್ ಆಗಿರುವಂಥದ್ದು ಅಥವಾ ಅಪಾಯಕಾರಿ ಆಗಿರುವಂತಹ ಕೆಮಿಕಲ್ಗಳಾಗಿರುತ್ತೆ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಬಿಫೋರ್ ಆಗಿ ಅಥವಾ ಮುಂಚಿತವಾಗಿ ಈ ವಿಷಯಗಳ ಬಗ್ಗೆ ಗಮನ ವಹಿಸಬೇಕು ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಗಳು ಕಮ್ಮಿ ಇರುತ್ತೆ ನೀವು ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ಗಳು ಫ್ರೂಟ್ಸ್ಗಳು ನಟ್ಸ್ಗಳು ಹಾಗೆಯೇ ಈ ಹೈ ಪ್ರೋಟೀನ್ ಡಯೆಟನ್ನು ತೊಗೊಳ್ಳೋವಂಥದ್ದು ಜಾಸ್ತಿ ನೀರನ್ನು ಕುಡಿಯುವಂಥದ್ದು ಅದರ ಜೊತೆಗೆ ಒಳ್ಳೆ ನಿದ್ದೆಯನ್ನು ಮಾಡುವಂಥದ್ದು ಸಾಕಾಗುವಷ್ಟು ಎಕ್ಸಸೈಸನ್ನು ಮಾಡುವಂಥದ್ದು ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಅವರ ಆಹಾರದಲ್ಲಿ ಜಾಸ್ತಿ ಈ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಆಹಾರದ ಸೇವನೆಯನ್ನು ಮಾಡಬೇಕು ಹಾಗೆಯೇ ಹೈ ಪ್ರೋಟೀನ್ ಇರುವಂತಹ ಡಯಟನ್ನು ತಗೋಬೇಕು ವೈಟಮಿನ್ ಎ ಹಾಗೆಯೇ ವೈಟಮಿನ್ ಸಿ ಹಾಗೆ ವೈಟಮಿನ್ ಇ ರಿಚ್ ಇರುವಂತಹ ಆಹಾರದ ಸೇವನೆಯನ್ನು ಮಾಡಬೇಕು ಅದರ ಜೊತೆಗೆ ಈ ಒಮೆಗಾ ಥ್ರಿ ಫ್ಯಾಟಿ ಆ್ಯಸಿಡ್ಗಳಿರುತ್ತಲ್ಲ ಇಂತಹ ಆಹಾರದ ಸೇವನೆಯನ್ನು ನೀವು ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹೇಗೆ ಅಂತಂದರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ನ್ಯೂಟ್ರಿಷನ್ ನಿಮ್ಮ ಬಾಡಿಗೆ ಸಿಗುತ್ತಲ್ಲ ಹಾಗಾಗಿ ನಿಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ ನೀವು ಅಂಥ ಟೈಮಲ್ಲಿ ಈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದರೆ ನಿಮ್ಮ ಪ್ರೆಗ್ನೆನ್ಸಿಯ ಪಾಸಿಬಿಲಿಟೀಸ್ಗಳು ಅಥವಾ ಈ ಫರ್ಟಿಲಿಟಿ ಲೆವೆಲ್ ಏನಿದೆ ಅದು ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನೀವು ಜಾಸ್ತಿ ಹೋಮ್ ಮೇಡ್ ಫುಡ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಆಹಾರದ ಸೇವನೆಯನ್ನ ನೀವು ಜಾಸ್ತಿ ತಿನ್ನಬೇಕಾಗುತ್ತೆ ಈ ಬೇಳೆಕಾಳುಗಳಾಗ್ಲಿ ಅಂದ್ರೆ ನೆನ್ಸಿಟ್ಟಿರುವಂತಹ ಬೇಳೆಕಾಳನ್ನು ನೀವು ತಿನ್ನೋದ್ರಿಂದ ನಿಮಗೆ ಹೈ ಪ್ರೋಟೀನ್ ಸಿಗುತ್ತೆ ಸೊ ಇದರಿಂದ ನಿಮ್ಮ ಬಾಡಿ ಹೆಲ್ದಿಯಾಗಿ ಇರುತ್ತೆ ಫ್ರೆಂಡ್ಸ್ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈಗಲೇ ಒಂದು ಲೈಕನ್ನು ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ Thank you so much for watching and please keep supporting me.